ಹಲೋ ಫ್ರೆಂಡ್ಸ್ ಸ್ಪಾಯಲ್ ಬ್ರಾಡ್ಸ್ ಮೂವಿಯ ಮೊದಲ ಭಾಗದಲ್ಲಿ ಫ್ರಾನ್ಸಿಸ್ ಮಕ್ಕಳ ಹೈಫೈ ಲೈಫು ಅವಾಂತರಗಳನ್ನು ನೋಡಿದ ನಂತರ ಅವರು ದೂರದ ಒಂದು ವಿಲೇಜ್ಗೆ ಶಿಫ್ಟ್ ಆಗಿ ಹೊಸ ಬದುಕನ್ನು ಶುರು ಮಾಡೋದನ್ನು ನೋಡಿದ್ವಿ ಸೀನ್ ಕಟ್ ಮಾಡಿದ್ರೆ ಫಿಲಿಪ್ ರಿಕ್ಷಾ ತುಳಿತಾ ಇರ್ತಾನೆ ಆ್ಯಂಡ್ ಎನಿ ಟೈಮ್ ಅವನ ಜೊತೆಯಲ್ಲೇ ಇರುವಂತಹ ಗಾಡಿ ಕೂಡ ಸಿಕ್ಕಿರುತ್ತೆ ಆದರೆ ಆ ಟೈಮಲ್ಲಿ ಇದಕ್ಕೂ ಮುಂಚಿನಿಂದಲೂ ಕೆಲಸ ಮಾಡ್ತಾ ಇದ್ದಂತಹ ಅಲ್ಲಿನ ಲೋಕಲ್ ವ್ಯಕ್ತಿ ಫಿಲಿಪ್ಗೆ ಬರುವಂಥ ಕಸ್ಟಮರ್ಗಳನ್ನು ಅವನಿಗಿಂತಲೂ ಮೊದಲೇ ಕ್ಯಾಚ್ ಹಾಕೊಂಡು ಅವನಿದ್ರಿಗೆ ಹೋಗ್ತಾ ಇರ್ತಾನೆ ಆದರೆ ಫಿಲಿಪ್ ಹೊಸಬನಾಗಿರೋದ್ರಿಂದ ಏನೂ ಮಾಡೋದಕ್ಕಾಗದೆ ಸುಮ್ಮನೆ ನೋಡ್ತಾ ಇರ್ತಾನೆ ಸೊ ಹಾಗಾಗಿ ಆ ದಿನ ಫಿಲಿಪ್ ಮತ್ತು ಅಲೆಕ್ಸ್ ಏನು ಕೂಡ ಅರ್ನ್ ಮಾಡದೆ ಮನೆಗೆ ವಾಪಸ್ ಆಗ್ತಾರೆ ಆಗ ಫ್ರಾನ್ಸಿಸ್ ಅವರಿಬ್ಬರಿಗೂ ಕೂಡ ಬೈತಾ ನೀವಿಬ್ಬರು ಕೂಡ ವೇಸ್ಟ್ ಕಂಡ್ರು ಈಗ ನನ್ನ ಮಗಳು ಬರ್ತಾಳೆ ನೋಡ್ರಿ ಅವಳನ್ನು ನೋಡಿ ನೀವಿಬ್ಬರು ಕೂಡ ಕಲ್ತ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಇಷ್ಟೆಲ್ಲ ಬರ್ತಾಳೆ ಅವಳ ಕೈಯಲ್ಲಿ ಕಾಸ್ಟ್ಲಿ ಆದಂತಹ ಶಾಪಿಂಗ್ ಬ್ಯಾಗ್ಸ್ ಇರ್ತವೆ ಅದನ್ನು ನೋಡಿದಂತ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಇಷ್ಟೊಂದು ದುಡ್ಡು ಈ ಟೈಮಲ್ಲಿ ಎಲ್ಲಿಂದ ಬಂತು ಅಂತ ಅವರು ಅವಳನ್ನು ಕೇಳ್ತಾರೆ ಅದಕ್ಕೆ ಇಷ್ಟೆಲ್ಲ ಆರಾಮಾಗಿ ನನಗೆ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಸರಿಯಾಗಿ ಬಟ್ಟೆಗಳಿಲ್ಲ ಅಂದ್ಕೊಂಡು ಫಿಲಿಪ್ ಹತ್ರ ಇದ್ದಂಥ ರಿಂಗನ್ನು ಎಸ್ಕೇಪ್ ಮಾಡಿಬಿಟ್ಟೆ ಅದನ್ನು ಮಾರಿ ಬಂದಂಥ ದುಡ್ಡಿಂದಲೇ ಇದೆಲ್ಲವನ್ನೂ ಕೂಡ ಕೊಂಡ್ಕೊಂಡು ಬಂದೆ ಅಂತ ಹೇಳ್ತಾಳೆ ಇದನ್ನ ಕೇಳಿದಂಥ ಫಿಲಿಪ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಹೀಗಾಗಿ ಅವರಿಬ್ಬರು ಕೂಡ ಒಬ್ಬರ ಮೇಲೊಬ್ಬರು ಬಿದ್ದು ಜಗಳ ಮಾಡತೊಡಗ್ತಾರೆ ಆ ಟೈಮಲ್ಲಿ ಅವನಿಗೆ ಹಸಿವಾಗ ತೊಡಗಿದ್ದರಿಂದ ಸರಿ ಹೋದ್ರಿ ಹೋಗಲಿ ನಿನಗೆ ಬಟ್ಟೆಗಳು ಬೇಕಿತ್ತು ಕೊಂಡ್ಕೊಂಡೆ ಹೋಗ್ಲಿ ನಮಗೆ ತಿನ್ನೋದಕ್ಕಂತ ಏನಾದರೂ ತಂದಿದೆಯಾ ಅಂತ ಕೇಳ್ತಾನೆ ಅದಕ್ಕೆಷ್ಟೆಲ್ಲ ಹೇಳ್ತಾಳೆ ನನಗೇನ್ ಬೇಕನ್ಸುತ್ತೋ ಅದನ್ನ ಆರ್ಡರ್ ಮಾಡಿ ತಿನ್ಕೊಂಡು ಬಂದೆ ಜೊತೆಗೆ ಉಳಿದಿದ್ದಂತ ಒಂದಷ್ಟು ಚಿಲ್ಲರೆಯನ್ನು ಟ್ಯಾಕ್ಸಿಯವನಿಗೆ ಟಿಪ್ಸ್ ಆಗಿ ಕೊಟ್ಬಿಟ್ಟೆ ಅಂತಾಳೆ ಇದರಿಂದಾಗಿ ಫಿಲಿಪ್ ಮತ್ತಷ್ಟು ಸಿಟ್ಟಾಗಿ ಅವಳನ್ನ ಒಡೆಯದಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಫ್ರಾನ್ಸಿಸ್ ಮನೇಲಿ ಕೆಲಸ ಮಾಡ್ಕೊಂಡಿದ್ದಂತಹ ಒಬ್ಬ ಕೆಲಸದಾಕೆ ಆಕೆ ಒಳಕೆ ಬರ್ತಾಳೆ ಮತ್ತು ಆಕೆಯ ಜೊತೆ ಈ ಹಿಂದೆ ಕ್ಯಾಟರಿಂಗ್ ಮಾಡ್ಕೊಂಡಿದ್ದಂತಹ ಮತಾಯ್ಸ್ ಅನ್ನುವಂತ ವ್ಯಕ್ತಿ ಕೂಡ ಬರ್ತಾನೆ ನನಗೆ ನಿಮ್ಮ ಬಗ್ಗೆ ಗೊತ್ತಾಗಿ ನಿಮ್ಗೊಂದಷ್ಟು ದುಡ್ಡನ್ನು ತೊಗೊಂಡು ಬಂದಿದ್ದೀನಿ ಅಂತ ಆ ಲೇಡಿ ಹೇಳ್ತಾಳೆ ಈ ಕಡೆ ಮತಾಯಿಸ್ ಸ್ಟೆಲ್ಲ ಜೊತೆ ನನ್ನ ಹೋಟೆಲ್ನಲ್ಲಿ ಒಂದು ಜಾಬ್ ಇದೆ ನಿಮಗೆ ಓಕೆ ಅನ್ಸೋದಾದ್ರೆ ನಾಳೆನೆ ಬಂದು ಕೆಲಸಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಾನೆ ಅದಕ್ಕೆ ಇಷ್ಟೆಲ್ಲ ಕೂಡ ಸರಿ ಅಂತಾಳೆ ಸೀನ್ ಕಟ್ ಮಾಡಿದ್ರೆ ಇಷ್ಟೆಲ್ಲ ಮತಾಯ್ಸ್ ಹೋಟೆಲ್ನಲ್ಲಿ ಇರ್ತಾಳೆ ಅಲ್ಲಿ ಅವಳಿಗೆ ಪಾತ್ರೆಗಳನ್ನು ತೊಳೆಯೋದು ಟೇಬಲ್ಸನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಕೊಡಲಾಗುತ್ತೆ ಸ್ಟೆಲ್ಲ ಲೈಫಲ್ಲಿ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕೆಲಸ ಅಂತ ಮಾಡ್ತಿರ್ತಾಳೆ ಹಾಗಾಗಿ ಅವಳಿಗೆ ಆ ಹೋಟೆಲ್ ಕೆಲಸ ಇಷ್ಟವಾಗಲ್ಲ ಆದರೆ ಈಗ ಬೇರೆ ದಾರಿ ಏನು ಕೂಡ ಇಲ್ಲದೆ ಇರೋದ್ರಿಂದ ಕಷ್ಟಪಟ್ಟು ಆ ಕೆಲಸವನ್ನ ಮಾಡ್ತಾ ಇರ್ತಾಳೆ ಮತ್ತೊಂದು ಕಡೆ ಫಿಲಿಪ್ ತನ್ನ ರಿಕ್ಷಾವನ್ನ ತುಳಿತಾ ಕಸ್ಟಮರ್ ಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರ್ಕೊಂಡೋಗ್ತಾ ಇರ್ತಾನೆ ಆದ್ರೆ ಆ ಲೋಕಲ್ ರಿಕ್ಷಾದವನು ಮಾತ್ರ ಇವನ ಕಸ್ಟಮರ್ ಗಳನ್ನ ಯಾವಾಗಲೂ ಕೂಡ ಕ್ಯಾಚ್ ಮಾಡ್ತಾ ಇರ್ತಾನೆ ಇನ್ನು ಮಕ್ಕಳು ಮನೆಯಲ್ಲಿ ಇಲ್ಲದಂತ ಟೈಮ್ ನಲ್ಲಿ ಫ್ರಾನ್ಸಿಸ್ನ ಅವನ ಫ್ರೆಂಡ್ ಫೆರೋಶಿಯೋ ಅಲ್ಲಿಗೆ ಬರ್ತಾನೆ ಬರ್ತಾ ಆತ ಕಾಸ್ಟ್ಲಿಯಾದಂತಹ ವೈನನ್ನ ಮತ್ತು ಒಂದಷ್ಟು ಕ್ರಾಪ್ಸ್ ಫ್ರೈಯನ್ನು ತಗೊಂಡ್ ಬಂದಿರ್ತಾನೆ ಆಗ ಫ್ರಾನ್ಸಿಸ್ ಹೇಳ್ತಾನೆ ಒಂದು ಕಡೆ ಮಕ್ಕಳು ರಸ್ತೆಯಲ್ಲಿ ಅಲ್ದಾಡ್ತಾ ಕಷ್ಟ ಪಡ್ತಾ ಇದ್ರೆ ನಾನೊಬ್ನೇ ವೈನನ್ನ ಕ್ರಾಪ್ಸ್ ಅನ್ನ ಹೇಗ್ ತಿನ್ಲಿ ಅಂತಾನೆ ಆಗ ಫೆರೋಶಿಯೋ ಹೇಳ್ತಾನೆ ನೀನು ಇದೆಲ್ಲವನ್ನೂ ಕೂಡ ನಿನ್ನ ಮಕ್ಕಳ ಲೈಫು ಸರಿಯಾಗ್ಲಿ ಅಂತಲೇ ಅಲ್ವಾ ಮಾಡ್ತಿದೀಯಾ ಪರವಾಗಿಲ್ಲ ಅಂತಾನೆ ಹೀಗೆ ಅವರಿಬ್ರು ಮಾತಾಡ್ಕೊಳ್ತಾ ಇರಬೇಕಾದ್ರೆ ಮನೆಯಲ್ಲೇನೋ ಸದ್ದಾಗುತ್ತೆ ಅದೇನೋ ಅಂತ ಮನೆಯೊಳಗೆ ಹೋಗಿ ನೋಡಿದ್ರೆ ಮೂರ್ನೇ ಮಗ ಅಲೆಕ್ಸ್ಗೆ ಈಗ ಬೆಳಕಾಗಿರುತ್ತೆ ಆತ ಎಲ್ಲಿಗೂ ಕೂಡ ಕೆಲಸಕ್ಕೆ ಹೋಗಿಲ್ಲ ಅನ್ಕೊಂಡು ಫ್ರಾನ್ಸಿಸ್ ತನ್ನ ಫ್ರೆಂಡ್ ಆದಂತ ಫೆರೋಶಿಯೋಗೆ ಸರಿ ನೀನು ಹೊರಡು ಒಂದ್ ವೇಳೆ ನೀನ್ ಬಂದಿರೋದು ಈ ವಿಷಯ ಎಲ್ಲ ನನ್ನ ಮಕ್ಕಳಿಗೆ ಗೊತ್ತಾದ್ರೆ ಎಲ್ಲ ಎಡರೋಟ್ ಆಗುತ್ತೆ ಅಂತಾನೆ ಆತ ಹೋದ ನಂತರ ಆತ ತಂದಿದ್ದಂಥ ಕ್ರಾಪ್ಸ್ ಅನ್ನ ಹೊರಕ್ಕೆ ಎಸೆಯೋದಕ್ಕಂತ ಫ್ರಾನ್ಸಿಸ್ ಹೋಗ್ತಾ ಇರಬೇಕಾದ್ರೆ ಅಲೆಕ್ಸ್ ಅಲ್ಲಿಗೆ ಬಂದು ಬಿಡ್ತಾನೆ ನಮ್ಗೆ ಯಾರಿಗೂ ಕೂಡ ತಿನ್ನೋದಕ್ಕೆ ಸರಿಯಾಗಿ ಫುಡ್ ಇಲ್ಲ ಆದರೆ ನಿನಗೆ ಮಾತ್ರ ಕ್ರಾಪ್ಸ್ ಇಲ್ಲಿಂದ ಬಂತು ಅದಕ್ಕೆ ದುಡ್ಡು ಇಲ್ಲಿ ಇದು ಅಂತ ತನ್ನ ಫಾದರ್ ಅನ್ನ ಕೇಳ್ತಾನೆ ಅದಕ್ಕೆ ಫ್ರಾನ್ಸಿಸ್ ಅದೆಲ್ಲವನ್ನೂ ಕೂಡ ಕವರ್ ಮಾಡ್ತಾ ನಾನು ನಿನ್ನೆ ಕೆರೆ ಹತ್ರಕ್ಕೆ ಹೋಗಿ ಇಟ್ಕೊಂಡು ಬಂದಿದ್ದೆ ಅಂತಾರೆ ಅದಕ್ಕೆ ಅಲೆಕ್ಸ್ ಮನುಷ್ಯರಿಗಿಂತ ಪ್ರಕೃತಿ ತುಂಬ ದೊಡ್ಡದಲ್ವ ಡ್ಯಾಡ್ ಅಂತಾನೆ ಜೊತೆಗೆ ತಾನೊಬ್ಬ ವೇದಾಂತಿ ಸನ್ಯಾಸಿ ಹಾಗೆ ಪ್ರಕೃತಿಯನ್ನ ಆಸ್ವಾದಿಸ್ತಾ ಹೊರಕೆ ಹೋಗ್ತಾನೆ ಆ ರಾತ್ರಿ ಸ್ಟೆಲ್ಲಾ ಮತ್ತು ಫಿಲಿಪ್ ಒಂದಷ್ಟು ಹಣವನ್ನು ತನ್ನ ಫಾದರ್ ಹತ್ರ ಕೊಡ್ತಾರೆ ನಾವು ತಿನ್ನೋದಕ್ಕಿಷ್ಟು ಮನೆ ರಿಪೇರಿ ಮಾಡಿಸೋದಕ್ಕಿಷ್ಟು ಅಂತೆಲ್ಲ ದುಡ್ಡನ್ನು ಸೆಪ್ರೇಟ್ ಮಾಡಿ ಇಡ್ತಾರೆ ಇನ್ನು ಊಟ ಮಾಡೋದಕ್ಕೆ ಅಲೆಕ್ಸ್ ಕೂಡ ಬಂದು ಕೂತ್ಕೋತಾನೆ ಆದರೆ ಆತ ಏನೂ ಕೂಡ ಅರ್ನ್ ಮಾಡದೇ ಇರೋದರಿಂದ ಅವನಿಗೆ ಫುಡ್ ಇಲ್ಲ ಅಂತಾರೆ ಇದರಿಂದಾಗಿ ಅಲೆಕ್ಸ್ ನೀವು ನನಗೆ ಫುಡ್ ಕೊಡ್ದಿದ್ರೆ ಏನು ಎಲ್ಲವನ್ನೂ ಕೂಡ ಪ್ರಕೃತಿಯೇ ಕೊಡುತ್ತೆ ಅಂದ್ಕೊಂಡು ಸಿಕ್ಕ ಸಿಕ್ಕಂಥ ಮರದ ಎಲೆಗಳನ್ನು ಕಾಯಿಗಳನ್ನು ಕಿತ್ಕೊಂಡು ತಿನ್ನತೊಡಗ್ತಾನೆ ಆದರೆ ಯಾವ್ಯಾವುದು ಎಲೆಗಳನ್ನು ಏನೇನೋ ಕಾಯಿಗಳನ್ನು ತಿಂದಿದ್ದರಿಂದಾಗಿ ಅವನ ಎಲ್ಲಿ ತಾಳಾಗಿ ವಾಮಿಟ್ ಮಾಡಿಕೊಳ್ಳ ತೊಳುತ್ತಾನೆ ಆಗ ಫ್ರಾನ್ಸಿಸ್ ಮಗನಿಗೆ ಹೇಳ್ತಾನೆ ನಿನ್ನೊಂದು ಕೆಲಸ ಮಾಡು ಈ ಮನೆಯನ್ನು ರಿಪೇರಿ ಮಾಡೋದಕ್ಕೆ ನನಗೆ ಎಲ್ಪ್ ಮಾಡು ನಾನು ನಿನಗೆ ಬೇಕಾದಂಥ ಫುಡ್ಡನ್ನು ಅರೇಂಜ್ ಮಾಡ್ತೀನಿ ಅಂತಾನೆ ಆಲ್ರೆಡಿ ಅಲೆಕ್ಸ್ ಸ್ಕೂಲಲ್ಲಿ ಪೈಪಿಗಳನ್ನು ಕನೆಕ್ಟ್ ಮಾಡುವಂಥ ಕೆಲಸಗಳನ್ನು ಒಂದಷ್ಟು ಕಾಲ ಮಾಡಿದ್ದರಿಂದ ಸರಿ ಅಂತ ಒಪ್ಕೊಳ್ತಾನೆ ಮತ್ತು ಆತ ಮನೆಯನ್ನು ರಿಪೇರಿ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಮನೆ ಫ್ಲಂಬರ್ ಆಗಿ ಹೋಗ್ತಾನೆ ಹೀಗೆ ದಿನಗಳು ಕಳೀತಾ ಕಳೀತಾ ಹೋದಂತೆ ಒಂದು ಕಾಲದಲ್ಲಿ ನಾವು ಇದ್ವಿ ಅನ್ನೋದನ್ನು ಮರೆತು ಈಗ ಬದುಕೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡತಾಡುತ್ತಾರೆ ಆ್ಯಂಡ್ ಅವರು ಮಾಡುವಂಥ ಕೆಲಸವನ್ನು ತುಂಬ ಇಷ್ಟಪಟ್ಟು ಮಾಡತಾಡಕ್ತಾರೆ ಬದುಕು ಅವರಿಗೆ ಹೊಸ ಪಾಠಗಳನ್ನು ಕಲಿಸುವುದರ ಜೊತೆಗೆ ಒಂದು ಹೊಸತನವನ್ನು ಅವರ ಮುಂದೆ ತೆರೆದಿಟ್ಟಿರುತ್ತೆ ಇನ್ನು ಫಿಲಿಪ್ ಆ ಲೋಕಲ್ ರಿಕ್ಷಾದವನ ಜೊತೆ ಕೈ ಜೋಡಿಸಿ ಹಳೆ ಶೂಗಳನ್ನು ತಂದು ಹೊಸದಾಗಿ ರಿಸೈಕ್ಲಿಂಗ್ ಮಾಡಿ ಅವುಗಳನ್ನು ಸೇಲ್ ಮಾಡುವಂತ ಬಿಸಿನೆಸ್ ಅನ್ನು ಶುರು ಮಾಡ್ಕೊಳ್ತಾನೆ ಆ ಲೋಕಲ್ ರಿಕ್ಷಾದವನು ಮತ್ತು ಫಿಲಿಪ್ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಹೀಗೆ ಅವರ ಲೈಫ್ಗಳು ಒಂದು ಹಂತಕ್ಕೆ ಆರಾಮಾಗಿ ಸಾಕ್ತಾ ಹೋಗ್ತಾ ಇರ್ತವೆ ಸೀನ್ ಕಟ್ ಮಾಡಿದ್ರೆ ಈ ಕಡೆ ಸ್ಟೆಲ್ಲಾ ಬಾಯ್ ಫ್ರೆಂಡ್ ಬೇರೆಬ್ಬ ಯುವತಿಯೊಂದಿಗೆ ಅಫೇರ್ ನಡೆಸ್ತಾ ಇರ್ತಾನೆ ಆ ಟೈಮಲ್ಲಿ ಆ ಯುವತಿ ಕಾರ್ಲೋಸ್ ತುಂಬಾ ಶ್ರೀಮಂತ ಅನ್ಕೊಂಡು ಸ್ಟೆಲ್ಲಾ ಫಾದರ್ಗೆ ಅವನ ಪಾರ್ಟ್ನರ್ ಫೆರೋಶಿಯೋ ಮೋಸ ಮಾಡಿದ್ದರಿಂದಾಗಿ ಅವರ ಕಂಪನಿ ದಿವಾಳಿಯಾಗಿ ಹೋಯಿತು ಅಂತಲೂ ಮತ್ತು ಇದೆಲ್ಲವನ್ನೂ ಕೂಡ ನೋಡೋದಕ್ಕಾಗದೆ ಎಲ್ಲೋ ದೂರಕ್ಕೆ ಹೋಗಿಬಿಟ್ರು ಅಂತಲೂ ಹೇಳತೊಡಕ್ತಾಳೆ ಇದನ್ನು ಕೇಳಿದಂತ ಕಾರ್ಲೋಸ್ ಶಾಕ್ ಆಗ್ತಾನೆ ಅದೆಲ್ಲ ಏಕ್ ಸಾಧ್ಯ ನಾನು ನಿನ್ನೆ ತಾನೇ ಫ್ರಾನ್ಸಿಸ್ ಕಂಪನಿ ಪಾರ್ಟ್ನರ್ ಫೆರೋಶಿಯನ್ನ ನೋಡಿದೆ ಆತ ಈಗಲೂ ಕೂಡ ದಿವಾನಂತರ ನಂತರ ರಾಯಲ್ ಆಗಿ ಓಡಾಡ್ಕೊಂಡಿದ್ದಾನೆ ಹಾಗಾಗಿ ಕಂಪ್ನಿ ದಿವಾಳಿ ಆಗೋ ಕೇಕ್ ಸಾಧ್ಯ ಸಮಥಿಂಗ್ ಈಸ್ ರಾಂಗ್ ಅನ್ಕೊಂಡು ಅರ್ಧಕ್ಕೆ ಬಿಟ್ಟಿದ್ದಂಥ ಕೆಲಸವನ್ನು ಕಂಟಿನ್ಯೂ ಮಾಡ್ತಾನೆ ಈ ಕಡೆ ಮನೆಯನ್ನು ರಿಪೇರಿ ಮಾಡ್ತಾ ಇದ್ದಂತಹ ಫ್ರಾನ್ಸಿಸ್ ತನ್ನ ಮನೆಗೆ ಪೇಂಟಿಂಗ್ ಅನ್ನ ಮಾಡ್ತಾ ಇರ್ತಾನೆ ಆಗ ಕಾರ್ಲೋಸ್ ಅಲ್ಲಿ ಪ್ರತ್ಯಕ್ಷವಾಗ್ತಾನೆ ನನಗೆ ನೀವು ಮಾಡ್ತಾ ಇರುವಂತಹ ಡ್ರಾಮಾ ಎಲ್ಲವೂ ಕೂಡ ಅರ್ಥವಾಗೋಯಿತು ಒಂದು ವೇಳೆ ಏನಾದರೂ ಈ ವಿಷಯ ನಿಮ್ಮ ಮಕ್ಕಳಿಗೆ ಗೊತ್ತಾದರೆ ಏನಾಗ್ಬೋದು ಗೊತ್ತಾ ಅಂತಾನೆ ಅದಕ್ಕೆ ಫ್ರಾನ್ಸಿಸ್ ಪ್ಲೀಸ್ ನೀನು ಅವರಿಗೆ ಈ ವಿಷಯ ಹೇಳೋದಕ್ಕೆ ಹೋಗ್ಬೇಡ ಬೇಕಾದರೆ ನಿಂಗೊಂದಷ್ಟು ದುಡ್ಡನ್ನು ಆಫರ್ ಮಾಡ್ತೀನಿ ಅಂತಾನೆ ಅಷ್ಟರಲ್ಲಿ ಫ್ರಾನ್ಸಿಸ್ನ ಮಕ್ಕಳು ಮನೆಗೆ ಬರ್ತಾರೆ ತನ್ನ ಬಾಯ್ ಫ್ರೆಂಡ್ ತನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿರೋದನ್ನು ನೋಡಿ ಇಷ್ಟೆಲ್ಲ ತುಂಬ ಆಗ್ತಾಳೆ ಇದೇ ಕರೆಕ್ಟ್ ಟೈಮ್ ಅಂದ್ಕೊಂಡಂಥ ಕಾರ್ಲೋಸ್ ನಿಮ್ಮ ಫ್ಯಾಮಿಲಿಗೆ ಇದ್ದಂಥ ಸಾಲ ಎಲ್ಲವನ್ನು ಕೂಡ ನಾನು ಫಾರಿನ್ನಲ್ಲಿರುವಂಥ ಒಂದು ಆಸ್ತಿಯನ್ನು ಮಾರಾಟ ಮಾಡಿ ತೀರಿಸ್ಬಿಟ್ಟೆ ಇನ್ಮೇಲಿಂದ ನಿಮ್ಮ ರಿಚ್ ಲೈಫನ್ನು ನೀವು ಕಂಟಿನ್ಯೂ ಮಾಡ್ಬೋದು ಸರಿ ಬನ್ನಿ ಹೋಗೋಣ ಅಂತ ಅವರ ಹತ್ರ ಹೇಳ್ತಾನೆ ಫ್ರಾನ್ಸಿಸ್ಗೆ ಇದೆಲ್ಲ ಇಷ್ಟವಿರದೆ ಹೋದ್ರೂ ಕೂಡ ಈಗ ಏನು ಮಾಡೋದಕ್ಕಾಗದೆ ತನ್ನ ಮಕ್ಕಳ ಜೊತೆ ಸಿಟಿ ಕಡೆ ಹೊರತಾನೆ ಮತ್ತೊಂದು ಕಡೆ ಸಾಲದ ಸುಳಿಯಲ್ಲಿದ್ದಂಥ ಫ್ಯಾಮಿಲಿಯನ್ನ ಕಾಪಾಡಿ ಹೀರೋ ಆದವನಂತೆ ಫೋಸ್ ಕೊಡ್ತಾ ಇದ್ದಂಥ ಕಾರ್ಲೋಸ್ ಸ್ಟೆಲ್ಲಾನ ಕರ್ಕೊಂಡು ನಾವಿಬ್ರು ಕೂಡ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡ್ಕೊಳ್ತಾ ಇದ್ದೀವಿ ಅಂತಾನೆ ಇದನ್ನ ಕೇಳಿದಂತ ಸ್ಟೆಲ್ಲಾ ಸಡನ್ ಆಗಿ ಮ್ಯಾರೇಜ್ ಅಂದರೆ ಹೇಗೆ ನಾನಿನ್ನು ನನ್ನ ಫಾದರ್ ನನ್ನ ಬ್ರದರ್ಸ್ಗೆ ಈ ವಿಷಯವನ್ನೇ ಹೇಳಿಲ್ಲ ಇದೆಲ್ಲವನ್ನೂ ಕೂಡ ಅವರ ಹತ್ರ ಮಾತಾಡಿ ಡಿಸಿಷನ್ ತಗೊಳ್ಳೋಣ ಅಂತಾಳೆ ಅದಕ್ಕೆ ಕಾರ್ಲೋಸ್ ಹೇಳ್ತೇನೆ ಡೂಂಟ್ ವರಿ ನಾನು ನಿನ್ನ ಫಾದರನ್ನು ಆಲ್ರೆಡಿ ಒಪ್ಪಿಸಿದ್ದೀನಿ ಮದುವೆಯನ್ನು ರಿಜಿಸ್ಟರ್ ಮಾಡಿಕೊಂಡು ರಿಸೆಪ್ಷನನ್ನು ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಅಂತಾನೆ ತನ್ನ ಮಗಳನ್ನು ದುಡ್ಡುಗೋಸ್ಕರ ಹೆಮ್ಮಾರಿಸ್ತಾ ಅವಳನ್ನು ಸೀಕ್ರೆಟ್ ಆಗಿ ಮದುವೆ ಆಗಿಬಿಡಬೇಕು ಅಂತ ಟ್ರೈ ಮಾಡ್ತಾ ಇರುವಂಥ ಕಾರ್ಲೋಸ್ ಬಗ್ಗೆ ತಿಳ್ಕೊಂಡಂತಹ ಫ್ರಾನ್ಸಿಸ್ ತನ್ನಿಬ್ಬರು ಮಕ್ಕಳ ಜೊತೆ ಆ ರಿಜಿಸ್ಟರ್ ಆಫೀಸ್ಗೆ ಬರ್ತಾನೆ ಫ್ರಾನ್ಸಿಸ್ ತನ್ನ ಮಗಳೊಂದಿಗೆ ನಿಜವನ್ನ ಹೇಳ್ತಾ ಅಸಲಿಗೆ ನಮ್ಮ ಫ್ಯಾಮಿಲಿಗೆ ಯಾವುದೇ ಸಾಲ ಇಲ್ಲ ನನ್ನ ಮಕ್ಕಳಾದಂತ ಲೈಫ್ ಅಲ್ಲಿ ನೀವು ಯಾವತ್ತೂ ಕೂಡ ಚೆನ್ನಾಗಿರ್ಬೇಕು ಅನ್ನೋ ಕಾರಣದಿಂದ ನಾನು ಮತ್ತು ಫೆರೋಶಿಯ ಸೇರಿ ಒಂದು ಡ್ರಾಮಾ ಮಾಡಿದ್ವಿ ಆದ್ರೆ ಕಾರ್ಲೋಸ್ ನಿನ್ನ ಯಮರ್ಸೋದಕ್ಕೋಸ್ಕರ ನಾನು ಮಾಡದೇ ಇರುವಂತ ಸಾಲವನ್ನ ತೀರ್ಸ್ತೆ ಅಂತ ಹೇಳಿ ನಿನ್ನನ್ನ ಚೀಟ್ ಮಾಡಿ ಮದುವೆ ಆಗ್ತಾ ಇದೇನೆ ನೀನೇನ್ ಬೇಕಾದ್ರೂ ಹೇಳು ಆದ್ರೆ ಈತನನ್ನ ಮಾತ್ರ ಮದುವೆ ಆಗ್ಬೇಡ ಅಂತ ಫ್ರಾನ್ಸಿಸ್ ಎಲ್ಲರಿದ್ರು ಹೇಳ್ತಾನೆ ಇದೆಲ್ಲವನ್ನೂ ಕೂಡ ತಿಳ್ಕೊಂಡಂತಹ ಸ್ಟೆಲ್ಲಾ ಕಾರ್ಲೋಸ್ ಕೆನ್ನಿಗೆ ಬಾರಿಸಿ ಆನಂತರ ಫ್ರಾನ್ಸಿಸ್ ನ ಮಕ್ಕಳು ಕೂಡ ಡ್ಯಾಡ್ ನೀವು ಯಾವತ್ತು ಕೂಡ ನಮ್ಮನ್ನು ನಂಬಲೇ ಇಲ್ಲ ಚಿಕ್ಕ ಮಕ್ಕಳಿದ್ದಾಗಿನಿಂದಲೂ ನಿಮಗೆ ನಿಮ್ಮ ಬಿಸಿನೆಸ್ ಮುಖ್ಯ ಆಯ್ತು ನಾವು ಕೇಳಿದಕ್ಕೆಲ್ಲ ದುಡ್ಡು ಕೊಡೋದು ಬಿಟ್ಟರೆ ನೀವ್ ಯಾವತ್ತು ಕೂಡ ನಮ್ಮನ್ನು ಟ್ರಸ್ಟ್ ಮಾಡಲೇ ಇಲ್ಲ ಈಗಲೂ ಕೂಡ ನಮ್ಮನ್ನ ಎಮ್ ಡ್ರಾಮಾ ಮಾಡಿದ್ರಿ ಅಂತ ಹೇಳಿ ಆ ಮೂವರು ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ಆನಂತರ ನಾವು ಒಂಬತ್ತು ತಿಂಗಳ ನಂತರದ ಸೀನನ್ನು ನೋಡ್ತೇವೆ ಫ್ರಾನ್ಸಿಸ್ ತನ್ನ ಮಕ್ಕಳನ್ನ ಮೀಟ್ ಮಾಡಿ ಹತ್ತತ್ರ ಒಂಬತ್ತು ತಿಂಗಳು ಕಳೆದು ಹೋಗಿರ್ತವೆ ಅವರೆಲ್ಲರೂ ಕೂಡ ತಮ್ಮ ಹಳ್ಳಿಯ ಹಳೆಯ ಮನೆಯಲ್ಲೇ ಇದ್ಕೊಂಡು ಸಣ್ಣ ಸಣ್ಣ ಬಿಸಿನೆಸ್ ಗಳನ್ನ ಮಾಡಿಕೊಂಡು ತಮಗೆ ಇಷ್ಟವಾದಂತಹ ಕೆಲಸಗಳನ್ನು ಮಾಡಿಕೊಂಡು ಅಲ್ಲೇ ಬದುಕ್ತಾ ಇರ್ತಾರೆ ಆದರೆ ಅವರು ತಿಂಗಳು ತಿಂಗಳು ತಮ್ಮ ಫಾದರ್ ಖರ್ಚಿಗೋಸ್ಕರ ಅವರು ದುಡಿದಿದ್ದರಲ್ಲಿ ಒಂದಷ್ಟು ದುಡ್ಡನ್ನು ತನ್ನ ತಂದೆಗೆ ಕಳಿಸಿಕೊಡ್ತಾ ಇರ್ತಾರೆ ಇದನ್ನು ನೋಡಿದಂಥ ಫ್ರಾನ್ಸಿಸ್ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ ತಾನು ಅಷ್ಟು ಮುದ್ದಾಗಿ ಸಾಕಿ ಬೆಳೆಸಿದಂತ ಮಕ್ಕಳನ್ನ ಬಿಟ್ಟು ಹೀಗೆ ಒಬ್ಬಂಟಿಯಾಗಿ ಬದುಕೋದು ಅವನಿಗೆ ತುಂಬಾ ನೋವನ್ನಿಸ್ತಾ ಇರುತ್ತೆ ಇನ್ನು ಫ್ರಾನ್ಸಿಸ್ನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಂತಹ ಫೆರೋಸಿಯು ಅವನ ಮಕ್ಕಳು ಬದುಕ್ತಾ ಇರುವಂತ ಮನೆಗೆ ಅವನನ್ನು ಕರ್ಕೊಂಡು ಹೋಗ್ತಾನೆ ಇವತ್ತು ನಿನ್ನ ಮಗಳ ಬರ್ತ್ಡೇ ಅನ್ನೋದು ನನಗೆ ಗೊತ್ತು ಹಾಗಾಗಿ ಏನಲ್ವಾ ನೀನೀಗಿರೋದು ಸರಿ ಈಗ ನೀನು ಅವ್ರ ಹತ್ರಕ್ಕೆ ಹೋಗಿ ಮನಸ್ಫೂರ್ತಿಯಾಗಿ ಮಾತಾಡು ಎಷ್ಟಾದರೂ ಅವರು ನಿನ್ನ ಮಕ್ಕಳು ನಿನ್ನನ್ನು ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ಫೆರೋಸಿಯೋ ಅಲ್ಲಿಂದ ಹೊರಟು ಹೋಗ್ತಾನೆ ಇದರಿಂದ ಫ್ರಾನ್ಸಿಸ್ ಕೂಡ ತನ್ನ ಮಕ್ಕಳು ಉಳ್ಕೊಂಡಿದ್ದಂತಹ ತನ್ನೂರಿನ ಹಳೆಯ ಮನೆಗೆ ಹೋಗ್ತಾನೆ ಸರ್ಪ್ರೈಸ್ ಆಗಿ ತಮ್ಮ ಫಾದರ್ ತಮ್ಮ ಮನೆಗೆ ಬಂದಿದ್ದನ್ನು ನೋಡಿ ಮಕ್ಕಳು ಕೂಡ ಸೈಲೆಂಟ್ ಆಗಿ ಶಾಕಲ್ಲಿ ನೋಡ್ತಾ ಇರ್ತಾರೆ ಫ್ರಾನ್ಸಿಸ್ ತನ್ನ ಮಗಳಿಗೆ ಫ್ಲವರ್ಸ್ ಅನ್ನು ಕೊಟ್ಟು ಹ್ಯಾಪಿ ಬರ್ತ್ಡೇ ಕಂದ ಅಂತಾನೆ ಇದರಿಂದಾಗಿ ಇದರಿಂದಾಗಿಷ್ಟೆಲ್ಲ ಕೂಡ ತುಂಬಿಕೊಂಡು ಸುಮ್ಮನೆ ನಿಂತಿರ್ತಾಳೆ ಆದರೆ ಯಾರು ಕೂಡ ಫ್ರಾನ್ಸಿಸ್ ಜೊತೆ ಮಾತಾಡದೆ ಸೈಲೆಂಟ್ ಆಗಿ ಇದ್ದಿದ್ದರಿಂದ ಫ್ರಾನ್ಸಿಸ್ ನೊಂದ್ಕೊಳ್ತಾ ಅಲ್ಲಿಂದ ಹೊರಕೆ ಹೋಗ್ತಾನೆ ಆದರೆ ಆತ ಮತ್ತೆ ವಾಪಸ್ ಬಂದು ನನಗೆ ಗೊತ್ತಿರುವಂತಹ ಒಬ್ಬ ಆತ ತನ್ನ ಮಕ್ಕಳಿಗೆ ಬದುಕಿನ ಕುರಿತು ಪಾಠವನ್ನು ಕಲಿಸಬೇಕು ಅಂದ್ಕೊಂಡ ಆದರೆ ಆತ ಇದರಿಂದಾಗಿ ಮಕ್ಕಳನ್ನು ದೂರ ಮಾಡಿಕೊಂಡು ಆತನು ಕೂಡ ಒಂದು ಪಾಠ ಕಲ್ತ್ಕೊಂಡ ಅಂತ ಹೇಳಿ ಅಲ್ಲಿಂದ ಹೊರಕೆ ನಡೀತಾ ಹೋಗ್ತಾನೆ ಕಣ್ಣೀರ್ ಹಾಕೊಳ್ತಾ ಹೊರಕೆ ಹೋಗ್ತಾ ಇದ್ದಂತಹ ಫ್ರಾನ್ಸಿಸ್ಗೆ ಡ್ಯಾಡ್ ಒಂದ್ ಸ್ವಲ್ಪ ನಿಂತ್ಕೊಳ್ಳಿ ಅನ್ನುವಂತಹ ಮಾತುಗಳು ಕೇಳಿಸ್ತವೆ ಆ್ಯಂಡ್ ಮೂವರು ಮಕ್ಕಳು ತಮ್ಮ ಫಾದರ್ ಅನ್ನ ತಪ್ಪಿಕೊಳ್ತಾರೆ ಆನಂತರ ಎಲ್ಲರೂ ಜೊತೆಯಲ್ಲಿ ಸ್ಟೆಲ್ಲಾ ಬರ್ತ್ಡೇಯನ್ನು ಮನಸ್ಫೂರ್ತಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ Namaskara